ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ. ಲೈಫ್ ಸ್ಟೈಲ್ ವಿತ್ ಸುಪ್ರಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೌದು, ಇದು ನನ್ನ ಯೂಟ್ಯೂಬ್ನ ಚಾನಲ್ ಲೈಫ್ ಸ್ಟೈಲ್ ವಿತ್ ಸುಪ್ರಿಯಾ. ನನ್ನ ಹೆಸರು ಸುಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬಗ್ಗೆ ಸ್ವಲ್ಪ ಹೇಳ್ತೆ, ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತೆಲ್ಲ ಸ್ವಲ್ಪ ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ. ಸೊ ನನ್ನ ಹೆಸರು ಸುಪ್ರಿಯಾ, ನಾನಿರೋದು ಬ್ಯಾಂಗ್ಳೂರ್ನಲ್ಲಿ. ಆ್ಯಕ್ಚುಲಿ ನನಗೆ ಇದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾದ್ರೆ ತುಂಬ 1 ಇಯರ್ ಬ್ಯಾಕಿಂದ ಆ್ಯಕ್ಚುಲಿ ಒಂದು ಥಾಟ್ ಇತ್ತು, ಓಕೆ ಮಾಡೋಣ ಬೇಡ ಮಾಡೋಣ ಬೇಡ ಅಂತಲೇ ಅನ್ಕೊತಾ ಇದ್ದೆ. ಸೊ ಏನಕ್ಕಂದರೆ ಆವಾಗ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಏನಕ್ಕಂದರೆ ನಿಮ್ಮೆಲ್ಲರಿಗೂ ಒಳ್ಳೆ ಕಾಂಟೆಂಟ್ ಕೊಡ್ತೀನಿ, ಏನಕ್ಕಂದ್ರೆ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಸುಮ್ಮನೆ ಏನೇನೋ ಮಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಓಕೆ ಕಾನ್ಫಿಡೆನ್ಸ್ ಬಂದಾಗ ಮಾಡೋಣ ಅಂತ. ಸೊ ಇವಾಗ ನಂಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ, ನಿಮ್ಮೆಲ್ಲರಿಗೂ ಚೆನ್ನಾಗಿರೋ ಕಾಂಟೆಂಟ್ ಕೊಡ್ಬೋದು, ತುಂಬ ಚೆನ್ನ ಚೆನ್ನಾಗಿರೋ ವೀಡಿಯೋಸು ನಿಮಗೋಸ್ಕರ ನಾನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಿರೋದ್ರಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು, ನಾನು ಏನಂದ್ರೆ ಬಾಯ್ಸ್ಗೊಂಥರ ಕ್ರೇಜ್ ಇರುತ್ತೆ, ಗರ್ಲ್ಸ್ಗೊಂಥರ ಕ್ರೇಜ್ ಇರುತ್ತೆ, ಬಾಯ್ಸ್ಗೆ ಬೈಕ್ ಮೊಬೈಲ್ ಎಕ್ಸಾಕ್ಟ್ ಏನಾದ್ರು ಕ್ರೇಜ್ ಇರುತ್ತೆ ಅವ್ರಿಗೆ. ಸೊ ಹಾಗೆ ಗರ್ಲ್ಸ್ಗೂ ಅಷ್ಟೇ, ಮೇಕಪ್ ಆಗೋದು ಡ್ರೆಸ್ಅಪ್ ಆಗೋದೆಲ್ಲ ತುಂಬ ಕ್ರೇಜ್ ಇರುತ್ತೆ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್, ನಾನು ವೆದರ್ ತುಂಬ ಚೇಂಜ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಇದ್ರ ಎಲ್ಲರೂ ಒಂದೊಂದು ಕ್ರೇಜ್ ಇರುತ್ತೆ. ಸೊ ನನಗೆ ತುಂಬಾ ಮೇಕಪ್ ಅಂದರೆ ಸಖತ್ ಕ್ರೇಜ್ ನನಗೆ ಮೇಕಪ್ಪು. ಸೊ ನಾನು ವೆನ್ ಐ ವಾಸ್ ಇನ್ ಹೈ ಸ್ಕೂಲ್ ಐ ಥಿಂಕ್, ಸೊ ನಾನು ತುಂಬ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ಸ್ಕೂಲ್ ನಾನು ಹಿಂದಿ ಸೀರಿಯಲ್ಸ್ ನೋಡ್ತಾ ಇದ್ದೆ, ರೀಟೆಲಿಕಾಸ್ಟ್ ಆಗ್ತಾ ಇದ್ದಲ್ಲ ಅವಾಗ ನೋಡ್ತಾ ಇದ್ದೆ. ಏನಕ್ಕಂದ್ರೆ ಅವರು ಹೀರೋಯಿನ್ಸ್ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ರು ಮತ್ತೆ ಚೆನ್ನಾಗಿ ಡ್ರೆಸ್ಅಪ್ ಆಗ್ತಾ ಇದ್ರು, ನಂಗೆ ಸಖತ್ ಖುಷಿ ಆಗ್ತಾ ಇತ್ತು. ನಾನು ಅದೇ ಥರ ಟ್ರೈ ಮಾಡಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಾ ಇದ್ದೆ. ಸೀರಿಯಸ್ಲಿ ಇಟ್ಟರಲ್ಲ ಆ ಥರ ಎಲ್ಲ ಕಾಣಿಸ್ತಾ ಇರಲಿಲ್ಲ, ಏನೋ ಒಂಥರ ಡಿಫ್ರೆಂಟ್ ಕಾಣಿಸ್ಬಿಟ್ರೆ. ಸೊ ಅವಾಗ ನನಗೆ ನಾನೇ ನಕ್ಕೊಳ್ದು, ಓಕೆ ನಾನು ಅವಾಗ ಗಿವ್ ಅಪ್ ಮಾಡ್ತಾರಲ್ಲ, ಓಕೆ ನೆಕ್ಸ್ಟ್ ಡೇ ಟ್ರೈ ಮಾಡೋಣ, ನೆಕ್ಸ್ಟ್ ಡೇ ಟ್ರೈ ಮಾಡೋಣ ಅಂತ. ಇದರಲ್ಲಿ ತುಂಬ ಸಲ ಟ್ರೈ ಮಾಡಿದೆ ನಾನು ನೋಡಿಕೊಂಡು. ಸೊ ಇವಾಗಾದರೆ ಯೂಟ್ಯೂಬ್ ಇದೆ, ಯೂಟ್ಯೂಬ್ನಲ್ಲಿ ಎಷ್ಟೊಂದು ವೀಡಿಯೋಸ್ ಟ್ಯುಟೋರಿಯಲ್ಸ್ ಎಲ್ಲ ಇದೆ, ಸೊ ನೋಡ್ಬೋದು. ನಾವು ಏನು ನಮಗೆ ಬರಲ್ಲ, ನಮಗೆ ಏನು ಮಾಹಿತಿ ಗೊತ್ತಿರಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಬೋದು. ಸೊ ನನಗೆ ಅದಕ್ಕೆ ನಾನು ಏನಕ್ಕೆ ಶುರು ಮಾಡಬಾರ್ದು ಅಂತ ಶುರು ಮಾಡಿದ್ದೀನಿ. ಏನಕ್ಕಂದರೆ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ಸಲ್ಲೆಲ್ಲ ತುಂಬಾ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ತುಂಬಾ ಮಾಹಿತಿಗಳು ಶೇರ್ ಮಾಡ್ತಾ ಇದ್ದಾರೆ, ಅವ್ರಿಗಿರೋ ನಾಲೆಜ್ನೆಲ್ಲೂ ನಿಮ್ಮ ಆಡಿಯನ್ಸ್ ಹತ್ರ ಶೇರ್ ಮಾಡ್ಕೊತಾ ಇದ್ದಾರೆ. ಸೊ ನಮ್ಮ ಕನ್ನಡದಲ್ಲಿ ತುಂಬಾ ಕೆಲವರೇ ಯೂಟ್ಯೂಬ್ ಕ್ರಿಯೇಟರ್ಸ್ ಇದೆ, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನಂದು ಒಂದು ಚಾನಲ್ ಕನ್ನಡದಲ್ಲಿ ಇರಲಿ ಅಂತ ನಾನು ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ನಿಮ್ಮ ಕನ್ನಡ ನನ್ನ ಮಾತೃಭಾಷೆಯಲ್ಲಿ ಮಾಡ್ತಾರೆ, ನಂಗೆ ತುಂಬಾ ಖುಷಿ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ನಿಮ್ಮೆಲ್ಲರೂ ಪ್ರೋತ್ಸಾಹ ನನಗೆ ಬೇಕು ಅಂತ ಕೇಳ್ತೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಯಾವ ಥರ ತೋರಿಸ್ಬೋದು ಅಂದರೆ, ಕೆಳಗಡೆ ಕಾಣಿಸ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸೊ ಆ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನಕ್ಕಂದ್ರೆ ಇವಾಗ ನಾನು ಮಾತಾಡೋದು, ಇವಾಗ ಇಂಟ್ರೊಡಕ್ಷನ್ ವೀಡಿಯೋ ನಿಮಗೆ ಅದು ಇಷ್ಟ ಆಗಿ, ಓಕೆ ಇವ್ರಿಗೆ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಕೊಡ್ತಾರೆ, ಸೊ ನಾವು ಸಬ್ಸ್ಕ್ರೈಬ್ ಮಾಡೋಣ ಅಂತ ಮಾಡಿದ್ದಾಗ ನೀವು ನೆಕ್ಸ್ಟ್ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ, ಸೊ ನಿಮಗೆ ಫ್ಯೂಚರಲ್ಲಿ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಲಿ ಮಾಡಿದ್ರು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದು, ಬಟ್ ಸ್ಮಾಲ್ ಡೀಟೇಲಾಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನಗೆ ಏನಾದ್ರೂ ಕಮೆಂಟ್ಸ್ ಕೊಡಬೇಕು, ಏನಾದರೂ ಸಜೆಷನ್ಸ್ ಏನಾದ್ರೂ ಸಜೆಷನ್ಸ್ ಹಾಕಿದ್ರೆ ಏನಾದರೂ ಆಗಿದ್ರು ಓಕೆ ನೋ ಪ್ರಾಬ್ಲಮ್, ಕಮೆಂಟ್ ಸೆಕ್ಷನ್ ಹೋಗಿ ನಿಮ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ, ಸೊ ನನಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ, ನೀವೇನಾದರೂ ಕಮೆಂಟ್ ಮಾಡಿ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗೋದು ನೀವು ಇಷ್ಟ ಪಡ್ತಾ ಇದ್ದೀರಾ, ನಾನು ಏನು ಮಾಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲನೂ ಅಂತ. ಸೊ ಈ ವಿಡಿಯೋನು ಅಷ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಜಸ್ಟ್ ಕಂಟೆಂಟ್ ಏನೂ ಇಲ್ಲ, ಜಸ್ಟ್ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಅಷ್ಟೇನೆ. ನಾನು ಎವ್ರಿ ವೀಕ್ಲಿ ಟ್ರೈಸ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂದರೆ ಬೇರೆ ಬೇರೆ ಥರದ್ದೇನೆ, ಒಂದೇ ಥರದ್ದಲ್ಲ, ವೀಕ್ಲಿ 3 ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತೀನಿ, ಒಂದೇ ಥರದ್ದೇನಿಲ್ಲ. ಒಂದಿನ ಮೇಕಪ್ದಾಗಿರ್ಬೋದು, ಇನ್ನೊಂದು ದಿನ ಸ್ಕಿನ್ ಕೇರ್, ಇನ್ನೊಂದು ದಿನ ಲುಕ್ ಬುಕ್, ಇದೇ ಥರ ಏನಾದರೂ ಆಗಿರ್ಬೋದು ಅಷ್ಟೇ. ಸೇಮ್ ಕಾನ್ಸೆಪ್ಟ್ನ ನಾನು ರಿಪೀಟ್ ಮಾಡಲ್ಲ ಅಂತ ಹೇಳ್ತೀನಿ. ಸೊ ನಿಮಗೆ ವೀಡಿಯೋಸು ಎವ್ರಿ ಟ್ಯೂಸ್ಡೇ
ಥರ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ ಸೊ ಅಪ್ಲೋಡ್ ಮಾಡ್ತೀನಿ. ಟೈಮಿಂಗ್ಸ್ ಇನ್ನೂ ನನಗೆ ಅಷ್ಟು ಸರಿಗೆ ಇದು ಮಾಡ್ಕೊಂಡಿಲ್ಲ, ನಾನು ಯಾವ ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿಲ್ಲ. ಸೊ ಒನ್ಸ್ ನಾನು ಯಾವ ಫಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಆ ಟೈಮಲ್ಲಿ ನಾನು ವಿಡಿಯೋಸ್ ಬಿಡ್ತಾ ಇದ್ದೀನಿ ಅಂತ. ಬಟ್ ಈ ಡೇಸಲ್ಲಿ ಮಾತ್ರ ವಿಡಿಯೋಸ್ ಬಿಡೋದು ಶೋರ್. ಸೊ ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.